ಸೊ ಈಗ ಆನ್ ಮಾಡೋಣ ನೋಡಿ, ಇಲ್ಲಿ ಹ್ಯಾರ್ಲಿ ಡೇವಿಡ್ಸನ್ನು, ಇಲ್ಲಿ ಹ್ಯಾರ್ಲಿ ಡೇವಿಡ್ಸನ್ನು, ಇಲ್ಲೂ ಹ್ಯಾರ್ಲಿ ಡೇವಿಡ್ಸನ್ನು. ಸಖತ್ತಾಗಿದೆ. ಐ ಹೋಪ್ ನಿಮಗೆ ಈ ಹ್ಯಾರ್ಲಿ ಡೇವಿಡ್ಸನ್ 450 ಇಷ್ಟ ಆಯ್ತು ಅನ್ಸುತ್ತೆ. ಇಟ್ಸ್ ಎ ಹ್ಯಾರ್ಲಿ ಡೇವಿಡ್ಸನ್, ನಿಮಗೆ ಗೊತ್ತು ಬ್ರ್ಯಾಂಡ್ ವ್ಯಾಲ್ಯೂ ಹೆಂಗಿದೆ ಅಂತ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸುಸ್ವಾಗತ. ಮತ್ತೊಂದು ವೀಡಿಯೋಗೆ ವೆಲ್ಕಮ್ ಟು ಹರ್ಷ ವ್ಲಾಗ್ಸ್. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ನಮ್ಮದೇ ಇದೆ ಹ್ಯಾರ್ಲಿ ಡೇವಿಡ್ಸನ್ X440. ಸೊ ಇದನ್ನು ಈಗ ಜಸ್ಟ್ ಒಂದು ರೌಂಡ್ ಓಡಿಸ್ದೆ, ತುಂಬ ಚೆನ್ನಾಗಿದೆ ಗಾಡಿ. ಸೊ ನಿಮಗೆ ಒನ್ ಬೈ ಒನ್ ತೋರಿಸ್ತೀನಿ ನೋಡಿ ಗಾಡಿ ಹೇಗಿದೆ ಅಂತ. ಫಸ್ಟ್ ಓವರಾಲ್ ಲುಕ್ ನೋಡಿ ನಿಮಗೇನು ಅನಿಸುತ್ತೆ. ಸೊ ಹೆಡ್ಲೈಟ್ ನೋಡಿ, ಸೊ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾನು ಇವಾಗ ಜಸ್ಟ್ ನಮ್ಮ ಗಾಡಿ ಓನರ್ನ ಕೇಳಿದೆ, ಅವರು ಹೆಡ್ಲೈಟ್ ತ್ರೋ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇದು ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಒಳ್ಳೆ ತ್ರೋ ಇದೆ ಸಕ್ಕತ್ತಾಗಿ. ಸೊ ನೀವು ನೋಡ್ಬೋದು ಫುಲ್ಲು ರೌಂಡ್ ಶೇಪ್ ಡಿಸೈನು, ಇದು ಅಷ್ಟೇ ಮೀಟರ್ ಕೂಡ ಅಷ್ಟೇ, TFT ಇಂಡಿಕೇಟರ್ಸ್ ಎಲ್ಲ, ಎಲ್ಲದರಲ್ಲೂ ಹ್ಯಾರ್ಲಿ ಸಿಂಬಲ್ ಇದೆ, ಹ್ಯಾರ್ಲಿ ಡೇವಿಡ್ಸನ್, ಹ್ಯಾರ್ಲಿ ಡೇವಿಡ್ಸನ್. ಸೊ ಇವ್ರದ್ದು ನೀವು ಅವರ ಬೇರೆ ಬೈಕ್ಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಸ್ಟ್ರೀಟ್ 750 ಆಗಲಿ ಬೇರೆ ಬೇರೆ ಬೈಕ್ಸ್. ಸೊ ಅವ್ರದ್ದೊಂದು ಕಾಮನ್ ಥೀಮ್ ಏನಂದರೆ ಎಲ್ಲ ಕಡೆ ಹ್ಯಾರ್ಲಿ ಹ್ಯಾರ್ಲಿ ಅಂತ ಕೊಡ್ತಾರೆ, ಇನ್ಕ್ಲೂಡಿಂಗ್ ಫುಟ್ ಪೆಗ್ಸಿಂದ ಪ್ರತಿಯೊಂದರಲ್ಲೂ ನೋಡಿ ಮಿರರ್ ಮೇಲೂ ಹ್ಯಾರ್ಲಿ ಅಂತ ಬರುತ್ತೆ. ಸೊ ಪ್ರತಿಯೊಂದು ಕಡೆಯೂ ಹ್ಯಾರ್ಲಿ ಹ್ಯಾರ್ಲಿ ಅಂತ ಮೆನ್ಷನ್ ಮಾಡ್ತಾರೆ. ಸೊ ನೋಡ್ಬೋದು ನೀವು ಹೆಂಗಿದೆ ಕ್ವಾಲಿಟಿ ಅಂತ. ಇಲ್ಲೂ ನೋಡಿ ಹ್ಯಾರ್ಲಿ ಸಿಂಬಲ್ ಕೊಟ್ಟಿದ್ದಾರೆ. ಮತ್ತು ಟೈರ್ ಸೈಜ್ ನೋಡ್ಬೋದು ನೀವು, ಟೈರ್ ಚೆನ್ನಾಗಿದೆ. ಇದು MRF ಸಾಫ್ಟ್ ಕಾಂಪೌಂಡ್, ಒಳ್ಳೆ ಜ್ಯಾಪರ್ ಅಂತ ಟೂರಿಂಗ್ ಟೈರು. ಸೊ 110/90/18 ಸೈಜು, ಸೇಮ್ ಹ್ಯಾರ್ಲಿ ಡಿಸೈನ್ ವೀಲ್ಸು, 320mm ಡಿಸ್ಕು, ಬೈಬ್ರೆ ಬ್ರೇಕ್ಸು, ಬ್ರೆಂಬೋ ಬೈ ಬ್ರೆಂಬೋ ಇನ್ವರ್ಟೆಡ್ ಫೋಕ್ಸ್ ಇದೆ. ರೇರ್ ಟೈರು ನೋಡ್ಬೋದು ಸೇಮ್ MRF ಜ್ಯಾಫರು, 140/70/17 ಬರುತ್ತೆ. ಎಕ್ಸಾಸ್ಟ್ ನೋಡ್ಬೋದು ಹ್ಯೂಜ್ ಆಗಿದೆ, ಆ್ಯಕ್ಚುಲಿ ಎಕ್ಸಾಸ್ಟ್ ನೋಡಿ ಚೆನ್ನಾಗಿದೆ. ನಿಮಗೆ ಹೋಗ್ತಾ ಕೇಳಿಸ್ತೀನಿ ಅದನ್ನು ನೋಡಿ. ಮತ್ತು ಈ ಗಾಡಿಯಲ್ಲಿ ಸ್ಟಾಕ್ ಬಿಟ್ಟು ಆಫ್ಟರ್ ಮಾರ್ಕೆಟ್ ಹಾಕಿರೋದು, ಕ್ರ್ಯಾಶ್ ಗಾರ್ಡ್ ಹಾಕಿದ್ದಾರೆ ನೋಡಿ, ಇದು ಮಾಸ್ಟರ್ ಸಿಲಿಂಡರ್ಗೆ ಕವರ್ ಥರ ಇದೊಂದು ಹಾಕಿದ್ದಾರೆ ಆ್ಯಕ್ಸಸರಿ. ಮತ್ತು ಇದು ಆ್ಯಕ್ಚುಲಿ ಆ್ಯಕ್ಸಸರಿ. ಮತ್ತು ರಿಯರ್ ಸೆಟ್ ಕೂಡ ಆ್ಯಕ್ಸಸರಿ, ಇದೆಲ್ಲ ಆ್ಯಕ್ಸರಿ ಹಾಕಿದ್ದಾರೆ. ಸೊ ಗಾಡಿ ಬಂದು 3,90,000 ಆನ್ ರೋಡ್ ಆಗುತ್ತೆ ಬೆಂಗಳೂರಲ್ಲಿ. ಸೊ ಈ ಆ್ಯಕ್ಸಸರೀಸ್ ಎಲ್ಲ ಒಂದು 13,000 ಆಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಬಂದು ನಿಮಗೆ ಚೈನ್ ಡ್ರೈವ್ ಬರುತ್ತೆ, ಯೂಶ್ವಲಿ ಹ್ಯಾರ್ಲೀಸ್ ಎಲ್ಲ ಬೆಲ್ಟ್ ಡ್ರೈವ್ ಬರೋದು, ಇದು ಚೈನ್ ಡ್ರೈವ್ ಬರುತ್ತೆ. ಸೊ ಇದು ಬಂದು ಹ್ಯಾರ್ಲಿಯಲ್ಲಿ ಐ ಥಿಂಕ್ ಕಡಿಮೆ CC ಇರೋ ಬೈಕ್ ಅಂದರೆ ಇದೆ. ಲೈಕ್ ನಿಮಗೆ ಗೊತ್ತಿರ್ಬೋದು ಹ್ಯಾರ್ಲಿ ಇಂಡಿಯಲ್ಲಿದ್ದಾಗ ಲಾಸ್ಟ್ ಇದ್ದಿದ್ದು 750 CC, ಗ್ಲೋಬಲಲ್ಲಿ 500 ಎಲ್ಲ ಇತ್ತು. ಸೊ ಇಂಡಿಯಲ್ಲಿ ಇದೇ ಈಗ ಬಂದು ಇರೋದು, ಬಿಕಾಸ್ ಇದು ಈಗ ಹೀರೋ ಜೊತೆ ಟೈಅಪ್ ಆಗಿ ಬರ್ತಿರೋದು. ಸೊ ಈಗ ನೀವು ನೋಡಿರ್ಬೋದು ಹೀರೋಲ್ಲೂ ಒಂದು ಮಾಡೆಲ್ ಲಾಂಚ್ ಆಗಿದೆ ಮ್ಯಾವರಿಕ್ ಅಂತ, ಎಕ್ಸಾಕ್ಟ್ ಸೇಮ್, ಬಿಕಾಸ್ ಹೀರೋನೇ ಇಂಡಿಯಾದಲ್ಲಿ ಹ್ಯಾರ್ಲಿನ ಹ್ಯಾಂಡಲ್ ಮಾಡ್ತಿರೋದು, ಹಂಗಾಗಿ ಸೇಮ್ ಸೆಗ್ಮೆಂಟ್ ಬೈಕ್ಸ್ ಇರುತ್ತೆ. ಸೊ ಅದು ರಿವ್ಯೂ ಮಾಡಿದಾಗ ನೋಡೋಣ ಅದು ಯಾವ ಥರ ಇರುತ್ತೆ, ಏನು ಡಿಫ್ರೆನ್ಸ್ ಅಂತ. ಸೊ ಸದ್ಯಕ್ಕೆ ಔಟ್ಲುಕ್ಕು ಈಗಿದೆ. ಸೊ ಪ್ಲಸ್ ಏನಂದರೆ ನಿಮಗೆ ನೋಡಿ ಎಲ್ಲ ಮೆಟಲ್ ಬರುತ್ತೆ, ಪ್ರತಿಯೊಂದು ಎಲ್ಲ ನೋಡಿ ಪ್ರತಿಯೊಂದು ಮೆಟಲ್ ಬರುತ್ತೆ, ಓವರಾಲ್ ಜಾಸ್ತಿ ಮೆಟಲೇ ಇದೆ. ಮತ್ತು ಈ ಸ್ಪೇಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ಸ್ವಲ್ಪ ಶೇಪಿಂಗ್ ಕೊಡಬೇಕಿತ್ತು. ಸೊ ಡ್ಯುಯಲ್ ಚಾನಲ್ ABS ಎಲ್ಲ ಕಾಮನ್ನು. ಮತ್ತು ನೋಡಿ ಹ್ಯಾಂಡಲ್ ಬಾರು ಕಂಪ್ನಿಯಿಂದನೇ ರೈಸರ್ಸು. ಸೊ ಕ್ರೂಸರ್ ಅಲ್ವಾ, ಸೊ ಕ್ರೂಸರ್ ಸ್ಟೈಲ್. ಸೊ ಈ ಬೈಕು ಯಾರು ಟೂರಿಂಗ್ ಇಷ್ಟಪಡ್ತೀರಾ, ಯಾರು ಟಾರ್ಕ್ ಇಷ್ಟಪಡ್ತೀರಾ ಅವ್ರು ತೊಗೋಬೇಕು. ಸೊ ಡೋಂಟ್ ಕಂಪೇರ್ ವಿತ್ ಲೈಕ್ 440 CC, ಆ ಥರ ಕಂಪೇರ್ ಮಾಡಬೇಡಿ. ಇದು ಸ್ಪೋರ್ಟ್ಸ್ ಬೈಕಲ್ಲ, ಇದು ಕ್ರೂಸರ್. ಇದು ಇದೇನಿದ್ರೂ ನಿಮಗೆ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಟೂರಿಂಗ್ ಮಾಡೋಕ್ಕೆ ಆ ಟೈಪ್ ಗಾಡಿ. ಪ್ಲಸ್ ಇದು ಈ ಇಂಜಿನ್ 440 CC ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಲ್ಲ, ಇದು ಏರ್ ಕೂಲ್ಡ್ ಇಂಜಿನ್. ಇದು ಇದಕ್ಕೆ ಆಯಿಲ್ ಕೂಲರ್ ಬರುತ್ತೆ ನೋಡಿ. ಸೊ ಚಾನ್ಸಸ್ ಆರ್ ಹೈ ಹೀಟ್ ಆಗೋದು ಸಿಟಿಯಲ್ಲಿ, ಹೈವೇಲಿ ಆಗಲ್ಲ ಬಿಕಾಸ್ ಏರ್ ಚೆನ್ನಾಗಿರುತ್ತೆ, ಸಿಟಿಯಲ್ಲಿ ಆಗುತ್ತೆ. ಸೊ ಜಾಸ್ತಿ ಸಿಟಿಯಲ್ಲಿ ಯೂಸ್ ಮಾಡೋದು ಕಷ್ಟ, ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂತಂದ್ರೆ. ಅದು ಬಿಟ್ಟರೆ ಸ್ಪೆಸಿಫಿಕೇಶನ್ ನೋಡ್ಬೋದು. ಸೊ 805mm ಸೀಟ್ ಹೈಟ್ ಬರುತ್ತೆ. ಸೊ ಇದ್ರದ್ದು ಫ್ಯೂಲ್ ಕೆಪಾಸಿಟಿ ಬಂದು 13.5 ಲೀಟರ್ಸು, ಆಯಿಲ್ 2.25 ಲೀಟರ್ಸು. ಸೊ ಟೋಟಲ್ ಗಾಡಿ ವೆಯ್ಟು, ಡ್ರೈವ್ ವೆಯ್ಟು 181. ಸೊ ಫ್ಯೂಲು ಆಯಿಲ್ ಎಲ್ಲ ಸೇರಿ ಒಂದು 190 ಆಗುತ್ತೆ. ನಾನು ಹೇಳ್ದಂಗೆ ಹ್ಯಾರ್ಲಿ ಎಲ್ಲೆಲ್ಲ ಯಾವಾಗೂ ಟಾರ್ಕ್ ಇರುತ್ತೆ BHPಗಿಂತ, ಈ ಬೈಕ್ಸ್ ಎಂಜಾಯ್ ಮಾಡೋದೇ ಟಾರ್ಕು. ಸೊ ಟಾರ್ಕು 39 Nm ಟಾರ್ಕ್ ಇರುತ್ತೆ. ಸೊ 4000 RPMಗೆ ಫುಲ್ ಟಾರ್ಕ್ ಇರುತ್ತೆ ನಿಮಗೆ, ಬಟ್ BHP ಬರೀ 27 ಬರುತ್ತೆ. ಸೊ ನಾನು ಹೇಳಿದ್ನಲ್ವ ಇವೆಲ್ಲ ಟಾರ್ಕ್ ಮಿಷಿನ್ಸು, ಇವೆಲ್ಲ ನಿಮಗೆ ಪರ್ಫಾರ್ಮೆನ್ಸ್ ಮಿಷಿನ್ಸ್ ಅಲ್ಲ, ಇದೆಲ್ಲ ಟೂರಿಂಗ್ ಮಿಷಿನ್ ಟೈಪು. ಸೊ ಮೈಲೇಜ್ ಐ ಆಮ್ ಶ್ಯೂರ್ ಒಂದು 35+ ಬಂದೇ ಬರುತ್ತೆ.
ಸೊ ನೀವು ಹೆಡ್ಲೈಟ್ ನೋಡಿದ್ರಲ್ಲ, ಇದು ಕಂಪ್ಲೀಟ್ ಎಲ್ ಇ ಡಿ ಹೆಡ್ಲೈಟು. ಸೊ ಟೈಲ್ ಲೈಟ್ ನೋಡಿ, ಎಲ್ಲ ಎಲ್ ಇ ಡಿ ಇದೆ, ಕಂಪ್ಲೀಟ್ ಎಲ್ ಇ ಡಿನೇ ಇದೆ ನಿಮಗೆ. ಇದು ಹಜಾರ್ಡ್ ಲೈಟ್ ಇದೆ, ಇದರಲ್ಲಿ ಚೆನ್ನಾಗಿದೆ, ಇದರಲ್ಲೂ ಹ್ಯಾರ್ಲಿ ಸಿಂಬಲ್ ಬರುತ್ತೆ. ಸೊ ಇದು ಹೇಳಿದ್ನಲ್ವ ನಾನು, ಬ್ಯಾಕ್ ರೆಸ್ಟು, ಇದು ಆಕ್ಸೆಸರಿ, ಆ್ಯಕ್ಚುಲಿ ಆಕ್ಸೆಸರಿ. ಈ ಫುಟ್ ಪೆಗ್ ಇದು ಕೂಡ ಅಷ್ಟೇ ಆಕ್ಸೆಸರಿ. ಮತ್ತು ಮಿರರ್ಸ್ ವೈಡ್ ಆಗಿ ಚೆನ್ನಾಗಿದೆ, ಅದು ಹೋಗ್ತಾ ಹೇಳ್ತೀನಿ ನಿಮಗೆ ಹೆಂಗಿದೆ ಅಂತ, ವೈಬ್ರೇಷನ್ ಇದೆಯಾ ಅಂತ. ನಿಮಗೆ ಟಿ ಎಫ್ ಟಿ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೀವು ಟ್ಯಾಂಕ್ ಮೇಲೆ ಕೂಡ ಹ್ಯಾರ್ಲಿ ಸಿಂಬಲ್ಲು. ಇದು ಕಾಮನ್ ಆ್ಯಕ್ಚುಲಿ, ನೀವು ಪ್ರೀವಿಯಸ್ ಬೈಕ್ಸ್ ಹ್ಯಾರ್ಲಿ ನೋಡಿದರೆ ಕಾಮನ್ ಆಗಿ ಅವ್ರು ಈ ಥರ ಸಿಂಬಲ್ಸ್ ಎಲ್ಲ ಕೊಡೋದು ಕಾಮನ್ನು. ಸೊ ಇಲ್ಲಿ ನೋಡ್ಬೋದು ನಿಮಗೆ USB ಚಾರ್ಜರ್ ಇದೆ, ಸೊ ಟೂರಿಂಗ್ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಆನ್ ಮಾಡೋಣ ನೋಡಿ, ಇಲ್ಲಿ ಹ್ಯಾರ್ಲಿ ಡೇವಿಡ್ಸನ್ನು, ಇಲ್ಲಿ ಹ್ಯಾರ್ಲಿ ಡೇವಿಡ್ಸನ್ನು, ಇಲ್ಲೂ ಹ್ಯಾರ್ಲಿ ಡೇವಿಡ್ಸನ್ನು. ಸೊ ಬ್ರ್ಯಾಂಡ್ ನ್ಯೂ ಗಾಡಿ, 6000 RPM ವರೆಗೂ ರೆವ್ ಆಗುತ್ತೆ. ಸೊ ನ್ಯೂಟ್ರಲ್ಲು ಸ್ಪೀಡ್ ತೋರಿಸುತ್ತೆ, ಇನ್ನು ಬ್ರ್ಯಾಂಡ್ ನ್ಯೂ, 536 kilometers ಅಷ್ಟೇ. ಫ್ಯೂಯಲು, ABS, ಸೈಡ್ ಸ್ಟ್ಯಾಂಡ್ ಎಲ್ಲ ಇದೆ. ಸೊ ಇದರಲ್ಲಿ ಸ್ಟಾರ್ಟ್ ಸ್ವಿಚ್ ನೋಡ್ಬೋದು ನೀವು, ಹಜಾರ್ಡು, ಸಾಸು, ಇದ್ರ ಬಗ್ಗೆ ಹೇಳ್ತೀನಿ. ಇದು ಸೆಟ್ಟಿಂಗ್ಸ್ಗೆ, ಟ್ರಿಪ್ ಸೆಟ್ಟಿಂಗ್ಸ್ ನೋಡ್ತಾ ಇರ್ಬೋದು ನೀವು. ಆ್ಯಾವ್ರೇಜ್ 24 ತೋರಿಸ್ತಾ ಇದೆ. ಇದು ಡಿಪೆಂಡ್ಸ್ ಹೆಂಗೆ ಓಡಿಸ್ತೀರಾ ಅಂತ. ಇಂಡಿಕೇಟರ್ ಸ್ವಿಚ್ಚು, ಹಾರನ್ ಸ್ವಿಚ್ಚು, ಮತ್ತು ಹೈ ಬೀಮ್, ಲೋ ಬೀಮು. ಸೊ ಇದರಲ್ಲಿ ಸಾಸ್ ಅಂತ ಏನಂತಂದರೆ, ಒಂದು ಕನೆಕ್ಟೆಡ್ ಫೀಚರ್ ಇದೆ, ಹ್ಯಾರ್ಲಿ ಕನೆಕ್ಟ್ ಅಂತ ಇಲ್ಲಿದೆ ನೋಡಿ, ಲೈಕ್ ಆ್ಯಪ್ ಥ್ರೂ. ಸೊ ನಿಮ್ಮ ಗಾಡಿಯಲ್ಲಾಗೋ ಪ್ರತಿಯೊಂದು ತೋರಿಸುತ್ತೆ ಅದು ಆ್ಯಪಲ್ಲಿ. ಸೊ ಈಗ ಜಸ್ಟ್ ಅವ್ರ ಫೋನಲ್ಲಿ ನೋಡ್ತಿದ್ದೆ ನಾನು, ಫ್ಯೂಯಲ್ ಲೋ ಆದರೂ ತೋರಿಸುತ್ತೆ. ಸೊ ಸರ್ವಿಸ್ ರಿಲೇಟೆಡು, ಟ್ರಿಪ್ ಎಷ್ಟು ಓಡಿಸಿದ್ದೀವಿ, ಸೊ ಪ್ರತಿಯೊಂದು ತೋರಿಸುತ್ತೆ ನಿಮಗೆ. ಸ್ಪೀಡ್ ಎಷ್ಟು ಹೋಗ್ತಾ ಇದ್ದೀವಿ, ಗಾಡಿ ಎಲ್ಲಿದೆ, ಲೊಕೇಶನ್ನು ಪ್ರತಿಯೊಂದು ತೋರಿಸುತ್ತೆ. 6-speed ಟ್ರಾನ್ಸ್ಮಿಷನ್ನು, ಐ ಹೋಪ್ ಎಲ್ಲ ಕವರ್ ಮಾಡಿದ್ದೀನಿ ಅನಿಸುತ್ತೆ. ಮಿಕ್ಕದ್ದು ಓಡಿಸ್ತಾ ನೋಡೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ಹೈವೇಗೆ ಎತ್ಕೊಂಡು ಹೋಗೋಣ. ಅದಕ್ಕೆ ಮುಂಚೆ ನಾನು ನಿಮಗೆ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ. ಸೊ ಜಸ್ಟ್ ಓಡಿಸ್ದೆ ನಾನು ಒಂದು ರೌಂಡು, ಲೈಕ್ ಇಂಜಿನ್ ರಿಫೈನ್ಮೆಂಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಈಗ ಜಸ್ಟ್ ಎಕ್ಸಾಸ್ಟ್ ನೋಟ್ ಕೇಳಿ. ಸಿಂಗಲ್ ಸ್ಟಾರ್ಟು, ಬೇಸ್ ಇದೆ ಚೆನ್ನಾಗಿ, ಟಾರ್ಕಿ ಮಿಷಿನ್ ಅಲ್ವಾ. ಸಕ್ಕತ್ತಾಗಿದೆ, ಸೌಂಡ್ ನೋಡಿ, ವಿಸಿಲ್ ಸೌಂಡ್ ಥರ ಸುಂ ಅನ್ನತ್ತೆ. ಸ್ಪೀಡ್ ಓಡಿಸೋಣ ನೋಡಿ ಹೆಂಗಿರುತ್ತೋ. ಫೀಲ್ ಇರುತ್ತೆ, ಪ್ಲಸ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಆದರೂ ನಾವು ಒಂದ್ಸರಿ ಟಾಪ್ ಸ್ಪೀಡ್ ಚೆಕ್ ಮಾಡೋಣ. ಸೊ ವಿಂಡ್ ಸ್ಕ್ರೀನ್ ಎಲ್ಲ ಏನಿಲ್ಲ, ಫುಲ್ ನೆಕೆಡ್, ಫುಲ್ಲು ಗಾಳಿ ಹೊಡಿತಾ ಇದೆ. 130 ಐ ತಿಂಕ್, 140 ಏನೋ ಹೋಗುತ್ತೆ ಅಂತ ಅನ್ಸುತ್ತೆ. ಸ್ಟೆಬಿಲಿಟಿ ಚೆನ್ನಾಗಿದೆ, ಸೊ ಫೆಲ್ಟ್ ಸಸ್ಪೆನ್ಷನ್ ಗುಡ್. ಸೊ ಬ್ರೇಕ್ ಕೊಡೋದು ನೋಡೋಣ, ಹಿಂದೆ ಯಾರು ಇಲ್ಲ. ಓಕೆ, ವೆರಿ ಗುಡ್, ಬೇಗ ಕಂಟ್ರೋಲ್ ಆಗುತ್ತೆ. ಈವನ್ ರಿಯರ್ ಬ್ರೇಕು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಬರೀ ರಿಯರ್ ಬ್ರೇಕ್ ಹೊಡೆದು ನೋಡೋಣ. ABS ಕಿಕ್ ಇನ್ನಾಯಿತು, ಬಟ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಬರೀ ಫ್ರಂಟ್ ಹೊಡೆಯೋಣ ಈಗ, ಕ್ರೇಜಿ ಚೆನ್ನಾಗಿದೆ ಸ್ನೇಹಿತರೆ ಓವರ್ಆಲ್. ಸೊ ಒಂದು 4 lakhs, ಬಟ್ ಐ ಡೋಂಟ್ ನೋ ಹೀರೋ ಎಷ್ಟಿದೆ ಪ್ರೈಸು, ಹೀರೋ ಹಿಂಗೆ ಇದೆಯಾ, ಕ್ವಾಲಿಟಿ ಪರ್ಫಾರ್ಮೆನ್ಸ್ ಎಲ್ಲ ಎಕ್ಸಾಕ್ಟ್ ಸೇಮ್ ಇರೋ ಚಾನ್ಸಸ್ ಇಲ್ಲ, ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಸೌಂಡ್ ಚೆನ್ನಾಗಿದೆ, ಬೇಸಿ. ಸೊ ಮತ್ತು ಸ್ನೇಹಿತರೆ, ಈ ಡಿಸ್ಪ್ಲೇ ಬಂದು ನಿಮಗೆ, ಸೊ ನಮಗೆ ಸನ್ ಲೈಟ್ ಇದ್ದರೆ ವೈಟ್ ಕಲರು, ಡಾರ್ಕ್ ಆದರೆ ಅದು ಆಟೋಮೆಟಿಕ್ ಚೇಂಜ್ ಆಗುತ್ತೆ ಕಲರು. ಪ್ಲಸ್ ಈವನ್ ಹೆಡ್ಲೈಟು ಅಷ್ಟೇ, ಸೊ ನಾರ್ಮಲಾಗಿ ಲೋ ಬೀಮ್ ಆನ್ ಇರುತ್ತೆ, ಅಂದರೆ ಲೋ ಬೀಮ್ ಇರೋಲ್ಲ, DRL ಆನ್ ಇರುತ್ತೆ. ಸೊ ಒನ್ಸ್ ಕತ್ಲಾಯಿತು ಅಂತ ಡಿಸ್ಪ್ಲೇ ಗೊತ್ತಾಗಿದ ತಕ್ಷಣ ಸೇಮ್ ಸೆನ್ಸರ್ ಇರುತ್ತೆ ಎರಡಕ್ಕೂ. ಸೊ ಅದೇನು ಮಾಡುತ್ತೆ, ಲೋ ಬೀಮ್ ಆನ್ ಮಾಡುತ್ತೆ. ಸೊ ನೀವು ಲೋ ಬೀಮ್ ಆನ್ ಮಾಡೋಷ್ಟೇ ಇಲ್ಲ,
ಸೊ ಅದ್ರ ಪಾಡ್ಗೆ ಅದು ಲೋ ಬೀಮ್ ಆನ್ ಆಗುತ್ತೆ. ಜಸ್ಟ್ ನಿಮ್ಗೆ ಹೈ ಬೀಮ್ ಬೇಕು ಅಂದಾಗ ಮಾತ್ರ ನೀವು ಹಿಂಗೊಂದ್ಸರಿ ಹಿಂಗಂದರೆ ಹೈ ಬೀಮ್ ಆನ್ ಆಗುತ್ತೆ. ಸೊ ಸ್ನೇಹಿತರೆ, ಓವರಾಲ್ ಲುಕ್ ಹೆಂಗೆ ಅನಿಸ್ತಿದೆ ನಿಮಗೆ ಗಾಡಿ? ನನ್ನ ಪರ್ಸ್ನಾಲಿಟಿಗೆ, ನನ್ನ ಹೈಟ್ಗೆ ಗಾಡಿ ಲುಕ್ ಹೆಂಗಿದೆ ಎಲ್ಲ ನೋಡಿ ಹೇಳಿ. ಐ ಹೋಪ್ ನಿಮಗೆ ಈ ಹ್ಯಾರ್ಲಿ ಡೇವಿಡ್ಸನ್ 450 ಇಷ್ಟ ಆಯ್ತು ಅನಿಸುತ್ತೆ. ಸೊ ಮತ್ತು ಇದರಲ್ಲಿ ಇನ್ನೊಂದು ಹೇಳಬೇಕು ಅಂತ ಅನಿಸಿದ್ದು ಅಂದರೆ, ಹ್ಯಾರ್ಲಿ ಕಡೆಯಿಂದ ಆಕ್ಸೆಸರೀಸ್ ತುಂಬ ಇರುತ್ತೆ ಯೂಶ್ವಲಿ. ಲೈಕ್ ಮೊದಲಿಂದನೂ ಹ್ಯಾರ್ಲಿ ಆಕ್ಸೆಸರೀಸ್ ಒಳ್ಳೆ ಆಫರ್ ಮಾಡುತ್ತೆ ಅಲ್ಲೇ, ಆಫ್ಟರ್ ಲೈಕ್ ಅವ್ರದ್ದೇ ಆಫ್ಟರ್ ಮಾರ್ಕೆಟ್ ಆಗಲಿ ಅವ್ರದ್ದೇ ಆಗಲಿ. ಸೊ ಇದಕ್ಕೂ ಅವೈಲೇಬಲ್ ಇದೆ. ಪ್ಲಸ್ ಈ ಸೀಟು ಸ್ಟಾಕು ಆಕ್ಸೆಸರಿ ಸೀಟ್ ಕೂಡ ಸಿಗುತ್ತೆ, ಟೂರಿಂಗ್ ಸೀಟ್ ಅಂತ. ಸೊ ಅದನ್ನು ಯೂಸ್ ಮಾಡ್ಬೋದು. ಇಟ್ಸ್ ಎ ಹ್ಯಾರ್ಲಿ ಡೇವಿಡ್ಸನ್, ನಿಮಗೆ ಗೊತ್ತು ಬ್ರ್ಯಾಂಡ್ ವ್ಯಾಲ್ಯೂ ಹೆಂಗಿದೆ ಅಂತ. ಸೊ ಸರ್ವಿಸ್ ಕಾಸ್ಟ್ ಒಂದು ನಾನು ಎಂಕ್ವೈರಿ ಮಾಡಿಕೊಂಡೆ. ಸೊ ಸರ್ವಿಸು ಯೂಶ್ವಲಿ ನಿಮಗೆ ಗೊತ್ತು ಫಸ್ಟ್ ಸರ್ವಿಸ್ ವಿತಿನ್ 1000 ಕಿಲೋಮೀಟರ್ಸಲ್ಲಿ ಇರುತ್ತೆ. ಸೊ ಗಾಡಿ ಫಸ್ಟ್ ಸರ್ವಿಸ್ ಆಗಿದೆ, ಫಸ್ಟ್ ಸರ್ವಿಸು 5000 ರುಪೀಸ್ ಅಂತ, 4000 ರುಪೀಸ್ ಆಗಿದೆಯಂತೆ. ಐ ಡೋಂಟ್ ನೋ, ನೀವೇ ಡಿಸೈಡ್ ಮಾಡಿದ್ದು ಎಕ್ಸ್ಪೆನ್ಸಿವ್ ಏನೋ ಅಂತ. ಸೊ ಮತ್ತು ಎವ್ರಿ 6 ಮಂತ್ಸ್ ಆರ್ 5000 ಕಿಲೋಮೀಟರ್ಸ್ಗೆ ಅಂತೆ ಸರ್ವಿಸು ಯೂಶ್ವಲಿ. ಸೊ ಐ ಥಿಂಕ್ ಪ್ರಿಟಿ ಓಕೆ, ಬಿಕಾಸ್ ಆಯಿಲ್ ಏರ್ ಕೂಲ್ಡ್ ಇರೋದ್ರಿಂದ ಸ್ವಲ್ಪ ಕೂಲಿಂಗ್ ಸಿಸ್ಟಮ್ ಕಡಿಮೆ ಇರುತ್ತೆ, ಆಯಿಲ್ ಬೇಗ ಚೇಂಜ್ ಮಾಡೋದು ಒಳ್ಳೆಯದೇ. ಐ ಹೋಪ್ ನಿಮಗೆ ಗಾಡಿ ಇಷ್ಟ ಆಯಿತು ಅನಿಸಿದ್ರೆ. ಸೊ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಷನ್ ಬೇಕಿದ್ರೆ ಹೇಳಿ, ಬೇರೆ ಗಾಡಿ ಯಾವುದನ್ನು ರಿವ್ಯೂ ಮಾಡಬೇಕಿದ್ರೆ ಹೇಳಿ. ಸೊ ನೀವು ನೋಡಿ, ಇಷ್ಟ ಆದರೆ ಬೈ ಮಾಡಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.